बेळगाव मधील ACPR ऑडिटोरियम मध्ये रानडे जयंती निमित्त 2 दिवसीय संमेलनाचे आयोजन करण्यात आले आहे. डॉक्टर R.D. रानडे यांच्या 62व्या जयंती निमित्त या संमेलनाचे आयोजन करण्यात आले आहे. यावेळी तत्वशास्त्र धर्म आकारण्याच्या वतीने डॉक्टर R.D. रानडे यांच्या फोटोला पुष्प अर्पण करून दीपप्रज्वलनाने संमेलनाची सुरुवात करण्यात आली. यावेळी राजयोगिनी अंबिका यांनी अधिक माहिती दिली. ದೇವ ಮಾನವರ ಜಗತ್ತಾಗಿದ್ದು ಅವ್ರಿಗೆ ನಾವು ಪೂಜಾ ಮಾಡ್ತೇವೆ, ಮಹಿಮೆ ಮಾಡ್ತೇವೆ, ಗುಣಗಾನ ಮಾಡ್ತೇವೆ, ಸುಂದರವಾದಂತಹ ಗುರುಗಳು ಮಂದಿರಗಳನ್ನು ಕಟ್ಟಿಸ್ತೇವೆ, ಆರಾಧನೆ ಮಾಡ್ತೇವೆ. ಆದರೆ ಕೇವಲ ಬಾಲಿಕ ರೂಪದಲ್ಲಿ ಮಾಡ್ತಾ ಇದ್ದೇವೆ, ಆದರೆ ಅವರಂತೆ ನಾವು ಆಗ್ಬೇಕಾದ್ರೆ ನಮ್ಮಲ್ಲಿ ಯಾವ ಗುಣಗಳು ಬೇಕಾಗಿದೆ, ಯಾವ ಶಕ್ತಿಗಳು ಬೇಕಾಗಿದೆ, ಇದ್ರ ಬಗ್ಗೆ ಯಾರನ್ನೂ ಕೂಡ ವಿಚಾರ ಮಾಡಿ ಕೇವಲ ಗುಣಗಾನ ಮಾಡ್ತಾ ಹೋದೆವು, ಅವರ ಚರಿತ್ರೆಯಿಂದ ಮಹಿಮೆ ಮಾಡ್ತಾ ಹೋದೆವು. ಆದ್ರೆ ನಾವು ಯಾವಾಗ ಚಾರಿತ್ರವನ್ನು ಅದಕ್ಕೆ ಭಗವಂತನಿಗೂ ಕೂಡ ಈ ಜಗತ್ತಿನ ಪ್ರತಿ ಚಿಂತೆ ಕಾಳಜಿ ಇದೆ. ಯಾಕೆಂದ್ರೆ ಈ ಜಗತ್ತಿನ ಮಾಲೀಕ ಇದ್ದಾರೆ, ಜಗತ್ತಿನ ಮಾಲೀಕನ ಮಕ್ಕಳೆಲ್ಲರೂ ಕೂಡ ಇವತ್ತು ದೂಷಿತರಾಗಿದ್ದಾರೆ. ಯಾರೆಲ್ಲ ಹೋಗೋದು ಕೂಡ ಏನು ವಿಷಯ ಬೇಡ, ನಮ್ಮ ಸುಖ ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ ವಿಷಯ ಬೇಡ. ಆಗ ಇದೇ ಭಾರತದಲ್ಲಿ ಮೊದಲು ಭಿಕ್ಷೆ ತೆಗೆದಿದ್ದಿಲ್ಲ, ಎಲ್ಲರೂ ಕೂಡ ಸಂಪೂರ್ಣ ಸಂಪನ್ನ ಸಮೃದ್ಧ ಶ್ರೇಷ್ಠ ದೇವಿ ದೇವತೆಗಳಿದ್ದರು. यावेळी ज्ञानवादी MB झिरली, BK मीनाक्षी, BK विद्या व इतर उपस्थित होते. हे संमेलन गुरुवार व शुक्रवार असे 2 दिवस चालणार आहे.